ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 175. ಉದಾಹರಣೆಗೆ ಕೀರ್ತನೆ 2:12 ಆತನ ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದೀರಿ, ಆತನ ಮರೆ ಹೊಕ್ಕವರೆಲ್ಲರೂ ಧನ್ಯರು ಎಂದು ಓದುತ್ತೇವೆ. ಇದು ಅಕ್ಷರಶವಾಗಿ ಮುದ್ದಿಡಬೇಕೆಂಬ ಆಜ್ಞೆ ಅಲ್ಲ, ಆದರೆ ಇಚ್ಛಾಪೂರ್ವಕವಾಗಿ ಸಂತೋಷದಿಂದ ನಮ್ಮ ಕರ್ತನಿಗೆ ಶರಣಾಗುವುದು. ಇದು ಮಹತ್ವವಾದ ಹಾಗೂ ನಿಜ ಕರ್ತನ ಸಹಸ್ರಮಾನದ ಆಳ್ವಿಕೆಗೆ ಸಿದ್ಧತೆ ಮಾಡುತ್ತಿರುವ ಪ್ರಸ್ತುತ ಸಮಯದಲ್ಲಿ ಅನ್ವಯವಾಗುತ್ತದೆ. ಈ ಲೋಕದ ಮಹಾ ಅರಸರುಗಳು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಸಭೆಗಾಗಿ ಈಗ ಜಾರಿಗೊಳಿಸಿರುವ ನೀತಿಯುತ ನಿಯಮಗಳಿಗೆ ಬಾಗುತ್ತಾರೋ ಇಲ್ಲವೋ ಎಂಬುದರ ಬಗ್ಗೆ ಅವರ ಇಚ್ಛೆ ಮತ್ತು ಅನಿಚ್ಛೆಗಳನ್ನು ಇಲ್ಲಿ ಪರೀಕ್ಷಿಸಲಾಗುತ್ತದೆ. ಯಾರು ನೀತಿವಂತಿಕೆಂದು ಪ್ರತಿಭಟಿಸುತ್ತಾರೋ ಅವರು ಮಹಿಮೆಯ ಅರಸನ ರಾಜದಂಡವನ್ನು ಪ್ರತಿಭಟಿಸುವವರಾಗಿದ್ದಾರೆ. ಅಂಥವರೆಲ್ಲರೂ ನೂತನ ಅರಸನ ಸಮಸ್ರಮಾನ ಕಾಲದಲ್ಲಿ ಉಂಟಾಗುವ ಮಹಾಸಂಕಟ ಸಮಯದಲ್ಲಿ ಹೊರಹಾಕಲಾಗುವುದು. ಆತನು ದೊರೆತನ ಮಾಡುವುದನ್ನು ವಿರೋಧಿಸುವವರನ್ನು ಸಂಹರಿಸಲಾಗುವುದು. ಲೂಕ 19:22. ವೈರಿಗಳು, ಮಣ್ಣು ಮುಕ್ಕುವರು ಅವರನ್ನು ಪರಾಭವಗೊಳಿಸಲಾಗುವುದು. ಈ ಪ್ರವಾದನೆಯನ್ನು ತನ್ನ ನಕಲಿ ರಾಜ್ಯಕ್ಕೆ ತಪ್ಪಾಗಿ ಅನ್ವಯಿಸಿಕೊಂಡು ಕ್ರಿಸ್ತ ವಿರೋಧಿಯ ಮುಖ್ಯ ಪ್ರತಿನಿಧಿಯಾದ ಪೋಪನ ಉಚ್ಚಯ ನಿಸ್ಥಿತಿಯ ಜಯ ಪ್ರಧಾವಾದ ದಿನಗಳಲ್ಲಿ ಅರಸರುಗಳು, ಚಕ್ರವರ್ತಿಗಳು ಕ್ರಿಸ್ತನ ಮುಂದೆಯೂ ಎಂಬಂತೆ ಆತನ ಮುಂದೆ ಭಾಗ್ಯ ಆತನ ಕಾಲಿನ ದೊಡ್ಡ ಬೆರಳನ್ನು ಚುಂಬಿಸಬೇಕು ಎಂಬುದು ಆ ಪ್ರವಾದನೆಯ ನೆರವೇರಿಕೆ ಎಂಬುದಾಗಿ ಅನ್ವಯಿಸಲಾಗುತ್ತದೆ. ಇಂತಹ ಅಕ್ಕಳಿಕೆಗಳು ಸಾಮಾನ್ಯವಾಗಿ ಪ್ರವಾದನಾ ವಿದ್ಯಾರ್ಥಿಗಳು ಮತ್ತು ಬರಹಗಾರರಿಂದ ಅವರ ಅನ್ವೇಷಣೆಗಳನ್ನು ಮಾಡುವಾಗ ಮತ್ತು ವಿಶೇಷವಾಗಿ ಅನೈತಿಕತೆಗಳನ್ನು ಗಮನಿಸುವಾಗ ಹಗುರವಾಗಿ ಲಕ್ಷಿಸದೆ ಹೋಗಿದ್ದಾರೆ. ಆದರೆ ಇದರಲ್ಲಿ ಅವರು ಮಹಾ ತಪ್ಪು ಮಾಡುತ್ತಾರೆ, ಯಾಕೆಂದರೆ ಇದರಲ್ಲಿ ಎಲ್ಲ ಯುಗಗಳಲ್ಲಿಯೂ ಅಪರಾಧಗಳು ಬಹಳಷ್ಟಿವೆ ಮತ್ತು ವಿಶೇಷವಾಗಿ ಕ್ರಿಸ್ತ ವಿರೋಧಿಯ ಬಗ್ಗೆ ಅಂತಹ ಪ್ರವಾದನೀಯ ವಿವರಣೆಗಳ ಅಗತ್ಯವಿಲ್ಲ. ಪೋಪನ ವ್ಯವಸ್ಥೆಗೆ ಸಂಬಂಧಿಸಿದ ಅಂತಹ ಕ್ರಮಗಳು ನೀತಿ ಧರ್ಮದ ಮಾದರಿ ಎಂಬುದಾಗಿ ಸಾಬೀತುಪಡಿಸಲು ಸಾಧ್ಯವೇ? ಅದು ಪರಿಶುದ್ಧ ಬರಹಗಳಲ್ಲಿ ಬರೆದಿರುವ ಮಹಾಕ್ರಿಸ್ತ ವಿರೋಧಿಯ ಗುಣಲಕ್ಷಣಗಳ ತದ್ರೂಪವಾಗಿದೆ. ಆ ಕ್ರಿಸ್ತ ವಿರೋಧಿಯು ನಕಲಿಯಾದವನು ಕರ್ತನ ಅಭಿಷಿಕ್ತರಿಗೆ ಸಲ್ಲಬೇಕಾದ ಎಲ್ಲ ಬಿರುದುಗಳನ್ನು, ಸವಲತ್ತುಗಳನ್ನು, ಅಧಿಕಾರಗಳನ್ನು ಮತ್ತು ಗೌರವಗಳನ್ನು ತನಗೆ ಗರ್ವದಿಂದ ಅಳವಡಿಸಿಕೊಂಡಿದ್ದಾನೆ. ಇದೊಂದು ನಕಲಿಯಾಗಿದ್ದು ಈ ಸಮಯದಲ್ಲಿ ಚಿಕ್ಕ ಹಿಂಡಿನ ಆಯ್ಕೆಯ ಬಗ್ಗೆ ದೇವರ ಯೋಜನೆಯನ್ನು ತಪ್ಪಾಗಿ ಪ್ರಸ್ತುತಪಡಿಸಿದೆ ಮತ್ತು ಇದು ಸಭೆಯ ನಿಜವಾದ ನಿರೀಕ್ಷೆಯನ್ನು ಮತ್ತು ಸಹಸ್ರಮಾನ ಯುಗದಲ್ಲಿ ಕರ್ತನ ಆಶೀರ್ವಾದದ ಒದಗಿಸುವಿಕೆಯನ್ನು ಪಕ್ಕಕ್ಕೆ ಸರಿಸಿದೆ. ಅದು ತನ್ನ ಆಳ್ವಿಕೆಯಲ್ಲಿಯೇ ನೆರವೇರುವುದೆಂದು ತಪ್ಪಾಗಿ ಪ್ರತಿನಿಧಿಸಿದೆ. ಈ ರೀತಿಯಾಗಿ ತಪ್ಪು ದಾರಿಗಳಿರುವ ಅಥವಾ ದೇವರ ಯೋಜನೆಯನ್ನು ತಪ್ಪಾಗಿ ಪ್ರತಿನಿಧಿಸುವುದರಿಂದ ಉಂಟಾಗುವ ಕೆಟ್ಟ ಪರಿಣಾಮಗಳನ್ನು ವಿರಳವಾಗಿ ಅಂದಾಜಿಸಬಹುದು. ಅವುಗಳು ನೆರವೇರದ ಮೂಲಗಳಾಗಿದ್ದು ಅವುಗಳಿಂದ ಎಲ್ಲ ಭ್ರಷ್ಟ ಸಿದ್ಧಾಂತಗಳು ಉತ್ಪನ್ನಗೊಳ್ಳುತ್ತವೆ ಮತ್ತು ಅವುಗಳು ಒಂದರ ನಂತರ ಒಂದರ ಅವರ ಹಕ್ಕೇಳಿಕೆಗಳನ್ನು ಬೆಂಬಲಿಸುತ್ತವೆ ಮತ್ತು ಅವುಗಳು ಕ್ರಿಸ್ತ ವಿರೋಧಿಯ ಘನತೆಯನ್ನು ಹೆಚ್ಚಿಸುತ್ತವೆ. 3 ಶತಮಾನಗಳ ಹಿಂದೆಯೇ ಸುಧಾರಣೆಗಳು ಆಗಿದ್ದರೂ ಸತ್ಯ ವೇದಾಧ್ಯಯನಕ್ಕೆ ಮತ್ತು ಆಲೋಚನಾ ಸಂಸತ್ತಿಗೆ ಮಾರ್ಗ ತೋರಿಸುವುದಾದರೂ ಅವುಗಳು ಅನೇಕ ತಪ್ಪುಗಳನ್ನು ಮತ್ತು ಕೇಡುಗಳನ್ನು ವಿವರಿಸುವ ಅವಕಾಶ ನೀಡಿರುವುದಾದರೂ ಲೂಥರ್ ಇತ್ಯಾದಿ ಇನ್ನೂ ಅನೇಕ ಪೋಪರ ಅಧಿಕಾರವು ಮಹಾಪತನದ ಫಲ ಎಂಬುದಾಗಿ ಪ್ರತಿನಿಧಿಸಿದ್ದರೂ ಈ ಕಪಟತನವು ಎಷ್ಟೋ ವ್ಯಾಪಕವಾಗಿದ್ದು ಅವುಗಳ ವ್ಯವಸ್ಥೆಯ ಎಲ್ಲ ಭಾಗಗಳಲ್ಲಿಯೂ ಪೂರ್ಣವಾಗಿದ್ದು ಸಮಗ್ರ ಪ್ರಪಂಚವನ್ನು ಸಾಧ್ಯಾಂತವಾಗಿ ಮೋಸಗೊಳಿಸುತ್ತಲೇ ಇದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.